ಸಂಸ್ಕೃತಿ ಇರುವ ಕಡೆ ಜೀವಂತಿಕೆ ಇದೆ. ನಮ್ಮ ಸಂಸ್ಕೃತಿಯನ್ನು ಕಳೆದುಕೊಂಡಿರುವ ಈ ಕಾಲದಲ್ಲಿ ಕಲ್ಪತರು ಉತ್ಸವ ಒಂದು ಮಾದರಿಯಾಗಿದೆ ಹೀಗೆಂದು ಕುವೆಂಪು ವಿವಿ ಪ್ರಾಧ್ಯಾಪಕ ಪ್ರಶಾಂತ್ ನಾಯಕ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ 2 ದಿನಗಳ ಕಲ್ಪತರು ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂಸ್ಕಾರವಂತ ಮಕ್ಕಳನ್ನು ರೂಪಿಸುವ ಜವಾಬ್ದಾರಿ ಇಂದಿನ ಸಮಾಜದ ಜವಾಬ್ದಾರಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹರ್ಷಿಕಾ ಪೊಣಚ್ಚ, ನಾನು ಸಿನಿಮಾಗಳಲ್ಲಿ ಅಭಿನಯ ಆಧಾರಿತವಾಗಿ ನಟಿಸುತ್ತೇನೆ. ತುಮಕೂರು ನನಗೆ ತುಂಬಾ ಇಷ್ಟವಾದ ಜಾಗ. ಇಲ್ಲಿ ಕನ್ನಡ ಸಿನಿಮಾಗಳನ್ನು ಹೆಚ್ಚಾಗಿ ಬೆಳೆಸುತ್ತಾರೆ. ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ತುಮಕೂರಿನಲ್ಲಿಯೇ ಹೆಚ್ಚಾಗಿದ್ದಾರೆ ಎಂದರು. ಗುಬ್ಬಿ ವೀರಣ್ಣನಂತಹ ಹಲವಾರು ಕಲಾವಿದರು ಜನಿಸಿದ ನೆಲ. ಹಲವಾರು ಪ್ರತಿಭೆಯನ್ನು ಹೊಂದಿದವರು ನನ್ನ ವಿದ್ಯಾರ್ಥಿಗಳು. ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ಮಾಡುವ ಸಲುವಾಗಿ ಈ ವೇದಿಕೆಯನ್ನು ಸೃಷ್ಟಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲು ಯೋಜಿಸಲಾಗಿದೆ. ಕ್ರೀಡೆಗೆ 1,40,00,000 ನಿಗದಿಪಡಿಸಲಾಗಿದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಾಂಸ್ಕೃತಿಕವಾಗಿ ಹಾಗೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ತಿಳಿಸಿದರು. ಹಲವಾರು ರಂಗ
ಕಾರ್ಯಕ್ರಮದಲ್ಲಿ ವಿವಿ ಕುಲಸಚಿವ ಪ್ರೊಫೆಸರ್ ಶಿವಚಿತ್ತಪ್ಪ, ಪರೀಕ್ಷಾಂಗ ಕುಲಪತಿ ಪ್ರೊಫೆಸರ್ ನಿರ್ಮಲ್ ರಾಜು ಹಾಗೂ ತುಮಕೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ಸುನಿಲ್ ಪ್ರಸಾದ್, ರಾಜು, ಶ್ರೀಮತಿ ಭಾಗ್ಯಲಕ್ಷ್ಮಿ, 34 ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು.